ನಮ್ಮ ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು ಕಳೆದ ಬಾರಿ ನಾವು ಭೇಟಿಯಾದಾಗ ತುವತೈರ ಸಭೆಯ ಕುರಿತಾಗಿ ನಾವು ಧ್ಯಾನ ಮಾಡಲು ಆರಂಭಿಸಿದೆವು ಇದು ಆಸಿಯಾ ಸೀಮೆಯಲ್ಲಿದ್ದಂತಹ ಏಳು ಸಭೆಗಳಲ್ಲಿ ಒಂದು ಇದಕ್ಕಿಂತ ಮುಂಚಿತವಾಗಿ ನಾವು ಮೂರು ಸಭೆಗಳ ಕುರಿತಾಗಿ ನೋಡಿದ್ದೇವೆ ಇದು ನಾಲ್ಕನೆಯ ಸಭೆ ಈ ಸಭೆಯು ಬಹಳ ಮುಖ್ಯವಾಗಿರುವಂಥ ಸ್ಥಳದಲ್ಲಿ ಇದ್ದಂಥ ಒಂದು ಸಭೆ ಇದರ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದಾಗ ಈ ತುವತೈರ ಎನ್ನುವಂತಹ ಪದಕ್ಕೆ ಹಿಂಜಾರಿದಂಥ ಒಂದು ಸಭೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬಹುದೆನ್ನುವ ಶಿರನಾಮವನ್ನು ಇಟ್ಟೆವು ಹಾಗಾದರೆ ಈ ತುವತೈರ ಸಭೆಯ ಇಂದಿನ ಪರಿಸ್ಥಿತಿಯು ಬಹಳ ಚೆನ್ನಾಗಿತ್ತು ಪ್ರಾರಂಭದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದರು ಆದರೆ ದಿನಗಳು ಕಳೆಯುವಾಗ ಅವರು ಹಾಗೆಯೇ ಹಿಂಜಾರಿ ಹೋಗಿ ಲೋಕದ ವಾಡಿಕೆಗಳಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡವರಾದರು ಹಾಗಾದರೆ ಹಿಂಜಾರಿದಂಥ ಒಂದು ಸಭೆ ಯಾವ ರೀತಿ ಇರುವುದು ಎನ್ನುವುದಕ್ಕೆ ಉದಾಹರಣೆ ಈ ಸಭೆಯು ಇವತ್ತು ನಾವು ಅನೇಕ ಸಭೆಗಳನ್ನು ಕಾಣಬಹುದು ಆ ಸಭೆಗಳು ವಾಡಿಕೆಯಂತೆಯೇ ದೇವರನ್ನು ಆರಾಧಿಸುವರು ಆ ಸಭೆಯವರು ವಾಡಿಕೆಯಂತೆಯೇ ಕೂಡಿ ಬರುವರಾಗಿರುವರು ಆದರೆ ಆ ಸಭೆಯಲ್ಲಿ ದೇವರಿಗೆ ಸಂಬಂಧಪಟ್ಟ ಯಾವ ಕ್ರಿಯೆಗಳು ಇರುವುದಿಲ್ಲ ಯಾವ ಫಲಗಳು ಇರುವುದಿಲ್ಲ ಅಲ್ಲಿರುವಂಥ ವಿಶ್ವಾಸಿಗಳು ಕೂಡ ಹಾಗೆಯೇ ಇರುವರು ಏನೋ ಭಾನುವಾರ ಕಳೆದರೆ ಸಭೆಗೆ ಹೋಗುವುದು ಜೀವವಿಲ್ಲದ ಹಾಡುಗಳು ಜೀವವಿಲ್ಲದ ಆರಾಧನೆಗಳು ಜೀವವಿಲ್ಲದ ಸಂದೇಶಗಳು ಇವರೆಲ್ಲ ಯಾರೆಂದು ಕೇಳಿದರೆ ಈ ಸಭೆಗಳಲ್ಲಿ ಪಾರಂಪರ್ಯವಾಗಿ ಹಲವು ತಲೆಮಾರುಗಳಿಂದ ಹುಟ್ಟಿ ಹುಟ್ಟಿ ಅಲ್ಲೇ ಅವರು ಜನಿಸಿದವರಾಗಿದ್ದು ಆ ಸಭೆಯನ್ನು ತುಂಬಿಸುತ್ತಿರುವವರು ಆದರೆ ಸತ್ಯವೇದ ಹೇಳುತ್ತದೆ ಕ್ರೈಸ್ತ ಕುಟುಂಬದಿಂದ ಜನಿಸುವುದರಿಂದ ಒಬ್ಬ ಕ್ರೈಸ್ತನಾಗುವುದಕ್ಕೆ ಸಾಧ್ಯವಿಲ್ಲ ಒಬ್ಬನು ಕ್ರಿಸ್ತನೊಳಗೆ ಹುಟ್ಟುವುದಾದರೆ ಅವನು ಕ್ರೈಸ್ತನೆಂಬುದಾಗಿ ಎಣಿಸಲ್ಪಡುವನು ಅವನು ಯಾವ ಧರ್ಮಕ್ಕೆ ಸೇರಿದವನಾದರೂ ಸರಿ ಈವನ್ ಅವನೊಬ್ಬ ಕ್ರಿಶ್ಟಿಯನ್ ಆಗಿದ್ದರೂ ಕೂಡ ಸರಿ ಕ್ರೈಸ್ತ ಕುಟುಂಬದಲ್ಲಿ ಪಾರಂಪರ್ಯವಾಗಿ ಹುಟ್ಟಿದವನಾಗಿದ್ದರೂ ಕೂಡ ಸರಿ ಅವನು ಕ್ರಿಸ್ತನಲ್ಲಿ ಮತ್ತೆ ಹುಟ್ಟುವುದಾದರೆ ಮಾತ್ರವೇ ಆತನೊಬ್ಬನು ಕ್ರೈಸ್ತನೆಂಬುದಾಗಿ ಕರೆಯಲ್ಪಡುತ್ತಾನೆ ಆದರೆ ಇವತ್ತು ನಮ್ಮಲ್ಲಿ ಹಲವರು ಹೇಳ್ತಾರೆ ಅಂದ್ರೆ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟುವುದರಿಂದ ನಾವು ಕ್ರೈಸ್ತರು ಎಂಬುದಾಗಿ ನಾವು ಅಂದುಕೊಂಡಿದ್ದೇವೆ ಇದು ಹೇಗಿದೆ ಎಂದರೆ ಡಾಕ್ಟರ್ಗಳು ಇರುವಂತಹ ಒಂದು ಕುಟುಂಬದಲ್ಲಿ ಹುಟ್ಟುವುದಾದರೆ ನಾನು ಡಾಕ್ಟರ್ ಎಂದು ಹೇಳುವ ಹಾಗೆ ಒಬ್ಬನು ಡಾಕ್ಟರ್ಗಳು ಇರುವಂತಹ ಕುಟುಂಬದಲ್ಲಿ ಹುಟ್ಟಿರುವುದಾದರೂ ಅವನು ವಿದ್ಯಾಭ್ಯಾಸ ಮಾಡಿ ಅವನು ಅದರನ್ನು ಪಾಸ್ ಮಾಡಿ ಅವನು ಅದರಲ್ಲಿ ಪಟ್ಟದಾರಿ ಆದರೆ ಮಾತ್ರವೇ ಡಾಕ್ಟರ್ ಎಂದು ಕರೆಯಲು ಸಾಧ್ಯ ಒಂದು ಕುಟುಂಬದಲ್ಲಿ ಹುಟ್ಟುವುದರಿಂದ ಆ ರೀತಿ ಬದಲಾಗಲಾಗುವುದಿಲ್ಲ ನನ್ನ ಪ್ರಕಾರವಾಗಿ ನನ್ನ ಕುಟುಂಬ ನಾಲ್ಕು ತಲೆಮಾರುಗಳಿಂದ ಕ್ರೈಸ್ತ ಕುಟುಂಬ ಆದರೆ ಅದರಲ್ಲಿ ನಾನು ಹುಟ್ಟಿದೆನು ಎನ್ನುವುದಕ್ಕಾಗಿ ಕ್ರೈಸ್ತ ಹೆಸರು ನನಗೆ ಇಡಲ್ಪಟ್ಟಿದೆ ಎನ್ನುವುದಕ್ಕಾಗಿ ನಾನು ಕ್ರೈಸ್ತನಾಗಲಿಲ್ಲ ನಾನು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಾಗಲೇ ನಾನು ಕ್ರೈಸ್ತನಾಗಿ ಮಾರ್ಪಟ್ಟೆನು ಅಲ್ಲಿಯವರೆಗೂ ಸುಮ್ಮನೆ ಹೆಸರಿಗಾಗಿ ಮಾತ್ರವೇ ಕ್ರೈಸ್ತನೆಂಬುದಾಗಿ ಕರೆಯಲ್ಪಟ್ಟೆ ಈ ರೀತಿಯಾಗಿ ಪಾರಂಪರ್ಯವಾಗಿ ಕ್ರೈಸ್ತ ಕುಟುಂಬಗಳಲ್ಲಿ ಹುಟ್ಟಿ ಹುಟ್ಟಿ ಬರುತ್ತಾರೆ ನೋಡಿರಿ ಇವರು ಒಂದು ಸಭೆಯನ್ನು ತುಂಬಿಸಲು ಆರಂಭಿಸುವಾಗ ಅವರಿಗೆ ರಕ್ಷಣೆಯ ಅನುಭವ ಇರುವುದಿಲ್ಲ ಅಭಿಷೇಕದ ಅನುಭವ ಇರುವುದಿಲ್ಲ ಅವರು ಪಾರಂಪರ್ಯವಾಗಿ ತಮ್ಮ ಮೂಲಪಿತೃಗಳು ಆರಾಧನೆ ಮಾಡಿದ ಹಾಗೆಯೇ ಅವರು ಹಾಡಿದ ಹಾಗೆಯೇ ಅವರು ಆರಾಧನೆ ಮಾಡಿದ ಹಾಗೆಯೇ ಅದನ್ನು ವಾಡಿಕೆಯಂತೆಯೇ ಅನುಸರಿಸುವರು ಇವರು ಕರ್ತನ ಕುರಿತು ಕರ್ತನ ರಾಜ್ಯದ ಕುರಿತು ಕರ್ತನ ಚಿತ್ತದ ಕುರಿತು ಯಾವ ಚಿಂತನೆ ಇಲ್ಲದವರಾಗಿ ಇರುವರು ಬೇಡದಿರುವ ಮಾತುಗಳನ್ನು ಆಡುತ್ತಿರುವರು ನಾವು ಹಲವು ತಲೆಮಾರುಗಳಿಂದ ಈ ಚರ್ಚಲ್ಲಿ ಇದ್ದೇವೆ ಈ ಚರ್ಚನ್ನು ನಾವೇ ಕಟ್ಟಿದೆವು ಈ ಗೋಪುರವನ್ನು ನಾವೇ ಕಟ್ಟಿದೆವು ಈ ಆಲಯದ ಗಂಟೆಯನ್ನು ನಾವೇ ಕೊಡಿಸಿದೆವು ನಾವೇ ಚಾಪೆಯನ್ನು ಆಸಿದೆವು ಎಂದೆಲ್ಲ ಮಾತಾಡಿ ಬೇಡದಿರುವ ಹೆಮ್ಮೆಯಿಂದ ಹೊಗಳಿಕೊಳ್ಳುತ್ತಿರುವರು ಕರ್ತನು ಈ ವಿಧವಾದ ಕ್ರಿಯೆಗಳಲ್ಲಿ ಯಾವುದರಲ್ಲಿಯೂ ಅಕ್ಕರೆ ತೋರಿಸುವುದಿಲ್ಲ ನೀವು ಕರ್ತನಿಗಾಗಿ ಏನು ಮಾಡಿದ್ದೀರಾ ನೀವು ನಿಜವಾಗಿಯೂ ಕರ್ತನವರ ಎನ್ನುವಂಥದ್ದನ್ನೇ ಕರ್ತನೆದುರು ನೋಡುತ್ತಾನೆ ಬಯಸುತ್ತಾನೆ ಈ ಸಭೆ ಏಕೆ ಇಂಜಾರಿ ಹೋಯಿತೆಂದರೆ ಈ ಸಭೆಯಲ್ಲಿ ಆದಿಯಲ್ಲಿ ಕಾಣಲ್ಪಟ್ಟಂತಹ ಕ್ರಿಯೆಗಳು ಸ್ವಲ್ಪ ಸ್ವಲ್ಪವಾಗಿ ಕಡಿಮೆಯಾಗಿ ಹೋಯಿತು ಕರ್ತನಿಗೆ ದೂರವಾದವರು ಈ ಸಭೆಯಲ್ಲಿ ಬಂದು ತುಂಬುವವರಾಗಿ ಆದರು ಕರ್ತನ ಕಾರ್ಯವನ್ನು ಪಾರಂಪರ್ಯವಾಗಿ ಹಿಂಬಾಲಿಸುವವರು ತುಂಬಿಸಲು ಆರಂಭಿಸುವಾಗ ಆ ಸಭೆಯು ಬಳಲಿ ಹೋದಂತಹ ಒಂದು ಸಭೆಯಾಗಿ ಇಂಜಾರಿ ಹೋದಂತಹ ಒಂದು ಸಭೆಯಾಗಿ ಮಾರ್ಪಟ್ಟು ಹೋಗುವುದು ಅವರು ತಮ್ಮನ್ನು ಕ್ರೈಸ್ತರೆಂಬುದಾಗಿ ಅಂದುಕೊಂಡಿದ್ದಾರೆ ಆದರೆ ಸತ್ಯವೇದವೋ ಕರ್ತನೋ ಕರ್ತನ ದೈವರಾತ್ಮನೋ ಅವರನ್ನು ಕ್ರೈಸ್ತರೆಂಬುದಾಗಿ ಅವರು ಹೇಳುವುದೂ ಇಲ್ಲ ಅವರ ಹೆಸರುಗಳನ್ನು ಕರ್ತನ ಪುಸ್ತಕದಲ್ಲಿ ಅವರು ಬರೆಯುವುದು ಇಲ್ಲ ಆದ್ದರಿಂದ ನೀವು ಯಾಮಾರಿ ಹೋಗಬಾರದು ಒಂದು ಕ್ರೈಸ್ತ ಕುಟುಂಬದಲ್ಲಿ ನೀವು ಹುಟ್ಟಿರುವುದರಿಂದ ನೀವು ಕ್ರೈಸ್ತರಾಗುವುದಿಲ್ಲ ಕ್ರಿಸ್ತನೊಳಗೆ ಜನಿಸುವುದಾದರೆ ಮಾತ್ರವೇ ನಾವು ಕ್ರೈಸ್ತರು ಎನ್ನುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಿರಿ ಈ ತುವತೈರ ಎಂದರೆ ಬಲಿಸಮರ್ಪಣೆ ಬಲಿಪೀಠವು ಎಂಬುದಾಗಿ ಅರ್ಥ ತುವತೈರಾಗೆ ಅವರು ಯಾವ ಕಾರ್ಯಗಳನ್ನು ಹೇಳುತ್ತಾರೆ ಎಂದರೆ ಬಲಿಗಳು ಇನ್ನೂ ಮುಂದುವರಿಯುತ್ತಿವೆ ಬಲಿ ಸಮರ್ಪಣೆಗಳು ನಿರಂತರವಾಗಿ ಇನ್ನೂ ನಡೆಯುತ್ತಲೇ ಇವೆ ಹಾಗೇಳುವಂಥದ್ದೇ ತುವತೈರ ಎನ್ನುವಂಥ ಪದಕ್ಕೆ ಅರ್ಥ ಏಕೆಂದರೆ ತುವತೈರ ಎನ್ನುವಂತಹ ಗ್ರೀಕ್ ಪದಕ್ಕೆ ನಿರಂತರವಾದ ಬಲಿಪೀಠ ಎಂಬುದಾಗಿ ಅರ್ಥ ಹಾಗಾದರೆ ಆ ಬಲಿಗಳು ದಿನನಿತ್ಯ ಅಲ್ಲಿ ಸಲ್ಲಿಸಲ್ಪಡಬೇಕು ಬಲಿ ಕೊಡಲ್ಪಡಬೇಕು ಸಮರ್ಪಣೆ ಕಾಲ ಮುಕ್ತಾಯವಾಗದಿರಬೇಕು ಎನ್ನುವುದರಲ್ಲಿ ಅವರು ಬಹಳ ಗಮನವುಳ್ಳವರಾಗಿದ್ದರು ಕೆಲವು ಪಾರಂಪರ್ಯವಾದ ಕ್ರೈಸ್ತ ಸಭೆಗಳಲ್ಲಿ ಆ ಕಾಲದಲ್ಲಿ ಬಲಿಪೂಜೆ ಸಮರ್ಪಿಸುವುದು ಎಂಬುದಾಗಿ ಒಂದು ಸಂಪ್ರದಾಯವನ್ನು ಒಳಗೆ ತಂದರು ಅದರಲ್ಲಿ ಏನ್ಮಾಡ್ತಿದ್ರು ಅಂದರೆ ಪ್ರತಿ ಬಾರಿಯೂ ಅವರು ಆ ಬಲಿಪೂಜೆ ಎನ್ನುವುದರಲ್ಲಿ ಆ ಸಂಪ್ರದಾಯವನ್ನು ಅವರು ಮಾಡಬೇಕಾದರೆ ಕ್ರಿಸ್ತನು ಪಾಡುಗಳನ್ನು ಪಡುತ್ತಿದ್ದಾನೆ ಕ್ರಿಸ್ತನು ಶಿಲುಬೆಯಲ್ಲಿ ಜಡಿಯಲ್ಪಡುತ್ತಾರೆ ಎಂದು ನಂಬಿದರು ಆ ಕಾಲದಲ್ಲಿ ಅದಕ್ಕೆ ಹೆಸರು ಬಲಿಪೂಜೆ ಈ ಬಲಿಪೂಜೆಯನ್ನು ಮಾಡುವಾಗ ಏಸು ನಿಜವಾಗಿಯೂ ಬಲಿಯಿಡಲ್ಪಡುತ್ತಾನೆ ಏಸು ಆ ಸ್ಥಳದಲ್ಲಿ ಕಷ್ಟವನ್ನು ಅನುಭವಿಸುತ್ತಾರೆ ಈ ದಿನ ನಮ್ಮ ಪಾಪಗಳಿಗಾಗಿ ನಾವು ಏಸುವನ್ನು ಬಲಿ ಕೊಡುತ್ತೇವೆ ಆ ರೀತಿಯಾಗಿ ಒಂದು ಸಂಪ್ರದಾಯದ ವಿಧಾನವನ್ನು ತಂದರು ಅದು ಪಾರಂಪರ್ಯವಾದ ಕ್ರೈಸ್ತ ಸಭೆಗಳಲ್ಲಿ ಆ ಕಾಲದಲ್ಲಿ ಪ್ರಬಲವಾಗಿ ಅನುಸರಿಸಲ್ಪಡುತ್ತಾ ಬರುತ್ತಿದ್ದರು ಇವತ್ತು ಕೂಡ ಕೆಲವರು ಏನು ಅಂದುಕೊಳ್ಳುತ್ತಾರೆಂದರೆ ನಾವು ಇಲ್ಲಿ ಪಾಪ ಮಾಡುವುದಾದರೆ ಏಸು ಕ್ರಿಸ್ತನು ಅಲ್ಲಿ ದಂಡಿಸಲ್ಪಡುತ್ತಾರೆ ಎಂಬುದಾಗಿ ಹೇಳಿಕೊಡುತ್ತಾರೆ ನಾನು ಒಂದು ಕೈಯಿಂದ ಒಂದು ಪಾಪವನ್ನು ಮಾಡುವುದಾದರೆ ಏಸುವಿನ ಕೈಗಳಿಗೆ ಮೊಳೆಯ ನಿಟ್ಟು ಜಡಿಯುತ್ತಾರೆ ನಾನು ಮನದಲ್ಲಿ ಒಂದು ಪಾಪವನ್ನು ಮಾಡುವುದಾದರೆ ಅವರು ಯೇಸುವಿನ ಆ ಶಿರಸ್ಸಿನಲ್ಲಿ ಮುಳ್ಕಿರೀಟವನ್ನು ಇಡುತ್ತಾರೆ ಹೃದಯದಲ್ಲಿ ಕೆಲವೊಂದು ಪಾಪಗಳನ್ನು ಯೋಚನೆ ಮಾಡಿದರೆ ಏಸುವನ್ನು ಪಕ್ಕೆಯಲ್ಲಿ ತಿವಿಯುತ್ತಾರೆ ಈ ರೀತಿಯೆಲ್ಲ ನಮಗೆ ಹೇಳಿಕೊಡುತ್ತಾರೆ ಇಲ್ಲ ಇಲ್ಲ ನೀವು ಈಗ ಪಾಪ ಮಾಡುವುದಾದರೆ ನೀವೇ ಚುಚ್ಚಲ್ಪಡುವಿರಿ ಹೊರತು ಅಲ್ಲ ಏಸು ನಮಗಾಗಿ ಮುಂಚಿತವಾಗಿಯೇ ದಂಡನೆಯನ್ನು ಅನುಭವಿಸಿ ನಮ್ಮ ಪಾಪಗಳಿಗಾಗಿ ಒಂದೇ ಬಾರಿ ಯಜ್ಞಾರ್ಪಿತನಾದನೆಂದು ಸತ್ಯವಿಧದಿ ಬರೆಯಲ್ಪಟ್ಟಿದೆ ವಾಕ್ಯ ಗೊತ್ತಲ್ಲವೇ ಆತನು ಒಂದೇ ಬಾರಿ ಯಜ್ಞಾರ್ಪಿತನಾದನು ನಮಗಾಗಿ ಆ ಒಂದು ಬಾರಿ ಯಜ್ಞಾರ್ಪಿತವಾದ ರಕ್ತದಿಂದಲೇ ನಾವು ಇಲ್ಲಿಯವರೆಗೂ ತೊಳೆಯಲ್ಪಡುತ್ತಿದ್ದೇವೆ ಕೆಲವರು ತಪ್ಪಾಗಿ ತಿಳಿದುಕೊಳ್ಳುವರು ಕೆಲವು ಮಂದಿ ಈ ರೀತಿ ಮುಟ್ಟಾಳರಂತೆ ಪ್ರಾರ್ಥನೆ ಮಾಡುವುದನ್ನು ಕೂಡ ನಾನು ನೋಡಿದ್ದೇನೆ ದೇವರೇ ನಾನು ಈ ಒಂದು ಕಾರ್ಯವನ್ನು ನಿಮ್ಮ ಬಳಿ ಕೇಳಿದೆ ನೀವು ಅದನ್ನು ಮಾಡಲಿಲ್ಲ ಆದ್ದರಿಂದ ನಾನು ಪುನಃ ಹೋಗಿ ಪಾಪವನ್ನು ಮಾಡಲಿದ್ದೇನೆ ನಾನು ಪಾಪವನ್ನು ಮಾಡಿ ನಿಮ್ಮನ್ನು ತಿವಿಯುವರಲ್ಲವೇ ನಿಮ್ಮ ತಲೆಗೆ ಮುಳ್ಕಿರಿಟ್ಟವನ್ನ ಇಡುವರಲ್ಲವೇ ನಿಮ್ಮ ಕೈಗಳಿಗೆ ಮೊಳೆ ಉಡಿತರಲ್ವಾ ಅದನ್ ನೋವುಂಟು ಮಾಡುತ್ತಲ್ವಾ ಅಂತ ಕೇಳ್ತಾರೆ ಆ ರೀತಿಯೆಲ್ಲ ಏನೂ ನಡೆಯಲ್ಲ ಯೇಸು ಕ್ರಿಸ್ತನು ಮುಂಚಿತವಾಗಿಯೇ ಒಡೆಯಲ್ಪಟ್ಟಿದ್ದಾರೆ ನಿಮ್ಮ ಪಾಪಗಳಿಗೋಸ್ಕರವಾಗಿ ಒಂದೇ ಬಾರಿ ಯಜ್ಞಾರ್ಪಿತನಾದನು ಇದು ತಪ್ಪಾಗಿರುವ ಒಂದು ಸಿದ್ಧಾಂತ ಈ ಸಿದ್ಧಾಂತವನ್ನು ಅಲ್ಲಿ ಹಿಂಬಾಲಿಸಿದರು ಅವರು ಪ್ರತಿ ಬಾರಿಯೂ ಆಯಾ ದಿನಗಳಲ್ಲಿ ಯೇಸು ಕ್ರಿಸ್ತನಿಗೆ ಬಲಿ ಸಮರ್ಪಣೆ ಮಾಡಬೇಕು ಎನ್ನುವಂಥ ಸಂಪ್ರದಾಯದ ಕಾನೂನನ್ನು ಅವರು ತಂದರು ಅದಕ್ಕೆ ಬಲಿಪೂಜೆ ಎಂಬುದಾಗಿ ಹೆಸರಿಟ್ಟರು ಆ ಪ್ರತಿ ದಿನವೂ ನಾವು ಮಾಡುವಂತಹ ಪಾಪಗಳಿಗೂ ಅಥವಾ ನೆನ್ನೆಯ ದಿನದಲ್ಲಿ ನಾವು ಮಾಡಿದಂತಹ ಪಾಪಗಳಿಗೆ ಇವತ್ತು ಬೆಳಗ್ಗೆ ಒಂದು ಬಲಿಪೂಜೆ ಆರಾಧನೆಯನ್ನಿಟ್ಟು ಸಂಪ್ರದಾಯವನ್ನು ನೆರವೇರಿಸುವುದರ ಮೂಲಕ ಯೇಸುವನ್ನು ಪುನಃ ನಾವು ಯಜ್ಞವನ್ನಾಗಿ ಅರ್ಪಿಸಿದ್ದೇವೆ ಎಂದು ನಂಬಿದರು ಇದು ಒಂದು ಸಂಪ್ರದಾಯ ಇದು ಸತ್ಯವೇದಕ್ಕೆ ತದ್ವಿರುದ್ಧವಾಗಿರುವಂಥ ಒಂದು ಉಪದೇಶ ಎನ್ನುವುದನ್ನು ನೀವು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು ಆದರೆ ಅದೇ ಸಮಯದಲ್ಲಿ ಕರ್ತನ ಮೇಜನ್ನು ಅನುಸರಿಸಬೇಕಾದರೆ ಕ್ರಿಸ್ತನ ಶಿಲುಬೆಯ ಮರಣವನ್ನು ಸ್ಮರಿಸುತ್ತೇವೆ ಹಾಗಾದರೆ ನಾವು ಕರ್ತನ ಭೋಜನವನ್ನು ಸೇವಿಸಬೇಕಾದರೆ ಕ್ರಿಸ್ತನ ಶಿಲುಬೆಯಲ್ಲಿ ಜಡಿಯಲ್ಪಡುತ್ತಾನೆ ಎಂಬುದಾಗಿ ಅನುಸರಿಸುವುದಿಲ್ಲ ಏಸು ಜಡಿಯಲ್ಪಟ್ಟನು ಅಂದು ಎನ್ನುವಂತ ಸಂಭವವನ್ನು ನಾವು ಜ್ಞಾಪಕ ಮಾಡಿಕೊಳ್ಳುತ್ತೇವೆ ಏಕೆಂದರೆ ಯೇಸು ಕ್ರಿಸ್ತನು ನಮಗೆ ಕಟ್ಟಳೆಯನ್ನಾಗಿ ಹೇಳಿದ್ದಾರೆ ನೀವು ಕೂಡಿ ಬರುವಾಗೆಲ್ಲ ನನ್ನನ್ನು ಸ್ಮರಿಸಿಕೊಂಡು ಇದನ್ನು ಮಾಡಿರಿ ಎಂಬುದಾಗಿ ಒಂದು ಆಜ್ಞೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಸ್ಮರಿಸುವುದು ಎಂಬುದಾಗಿ ಹೇಳುವಂಥದ್ದು ಬೇರೆ ನಾವು ಯಜ್ಞವನ್ನು ಅರ್ಪಿಸುತ್ತಿದ್ದೇವೆ ಎಂಬುದಾಗಿ ಹೇಳುವಂಥದ್ದು ಬೇರೆ ಯೇಸು ಒಂದು ಬಾರಿ ಯಜ್ಞರ್ಪಿತವಾದದ್ದನ್ನು ನಾವು ಕೂಡಿ ಬರುವಾಗ ಕರ್ತನ ಮೇಜನ್ನು ನಾವು ಅನುಸರಿಸಬೇಕಾದರೆ ಅವರ ಶಿಲುಬೆಯ ಮರಣವನ್ನು ಸ್ಮರಿಸುತ್ತೇವೆ ಆಗ ಆ ಸಮಯದಲ್ಲಿ ಬಂದು ಆ ರೊಟ್ಟಿಯನ್ನು ಸೇವಿಸಬೇಕಾದರೂ ದ್ರಾಕ್ಷರಸವನ್ನು ಕುಡಿಯಬೇಕಾದರು ಯೇಸು ಕ್ರಿಸ್ತನು ಬಲಿಯಾಗುತ್ತಿದ್ದಾನೆ ಎಂಬುದಾಗಿ ನಾವು ನಂಬುವುದಿಲ್ಲ ಏಸು ಬಲಿಯಿಡಲ್ಪಟ್ಟನು ಎಂಬುದಾಗಿ ನಾವು ಎಂಬುದನ್ನು ಸ್ಮರಿಸುತ್ತೇವೆ ಕೆಲವು ಕಡೆ ಹೇಳುವುದನ್ನು ನಾನು ಕೇಳಿದ್ದೇನೆ ನಾನೇ ನನ್ನ ಕಿವಿಯಾರ ಕೇಳಿದ್ದೇನೆ ಆ ರೊಟ್ಟಿಯನ್ನು ನಮ್ಮ ಬಾಯಲ್ಲಿ ಇಡಬೇಕಾದರೆ ಹಲ್ಲು ತಗಲದಂತೆ ಅದನ್ನು ಸೇವಿಸಿರಿ ಕರ್ತನ ಶರೀರಕ್ಕೆ ಅದು ನೋವುಂಟಾಗುವುದು ಎಂಬುದಾಗಿ ಹೇಳಿಕೊಡುವರು ಕೆಲವು ಕಡೆಗಳಲ್ಲಿ ಅದನ್ನು ನಾನೇ ಕೇಳಿದ್ದೇನೆ ಅದನ್ನು ನಾನು ನೋಡಿದ್ದೇನೆ ಅದನ್ನು ಕಚ್ಚಿದರೆ ಅದರ ಮಾಂಸದಲ್ಲಿ ಹಲ್ಲು ತಗಲುವುದಾದರೆ ಯೇಸುಕ್ರಿಸ್ತನಿಗೆ ನೋವುಂಟಾಗುವುದು ಎಂಬುದಾಗಿ ಅವೆಲ್ಲವೂ ಒಂದು ಮುಟ್ಟಾಳರ ಒಂದು ನಂಬಿಕೆ ಚಿಕ್ಕ ಮಕ್ಕಳಾಗಿ ಇರುವಂತಹ ಒಂದು ನಂಬಿಕೆ ಏಕೆಂದರೆ ಆ ಒಂದು ರೊಟ್ಟಿಯಲ್ಲಿ ಯೇಸುವನ್ನು ಸ್ಮರಿಸುವಂತಹ ಒಂದು ಸ್ಮರಣೆ ಇರುವುದೇ ವಿನಃ ಅದು ನಿಜವಾಗಿಯೂ ಆತನ ಶರೀರವಲ್ಲ ಹಾಗೆಯೇ ಒಂದು ವೇಳೆ ಶರೀರವಾಗಿದ್ದರೂ ಆ ಶರೀರವು ಈಗಾಗಲೇ ಮುರಿಯಲ್ಪಟ್ಟಿರುವಂತಹ ಶರೀರ ಎಂಬುದಾಗಿ ಬರೆಯಲ್ಪಟ್ಟಿದೆ ಅದರಲ್ಲಿ ಹಲ್ಲು ತಗಲಿದರೇನು ಹಾಗಾದರೆ ಇದೆಲ್ಲ ನಮ್ಮನ್ನು ಮೂಢನಂಬಿಕೆಗಳಲ್ಲಿ ಸ್ವಲ್ಪ ಸ್ವಲ್ಪವಾಗಿ ನಮ್ಮಲ್ಲಿ ಸೇರಿಸಿ ಹಿಂಜಾರುವಂತೆ ಮಾಡುತ್ತಾರೆ ನಾವು ರೊಟ್ಟಿಯನ್ನು ದ್ರಾಕ್ಷರಸವನ್ನು ನಾವು ನೋಡಬೇಕಾದರೆ ಕ್ರಿಸ್ತನ ರಕ್ತವನ್ನು ನಮಗೋಸ್ಕರವಾಗಿ ಮುರಿಯಲ್ಪಟ್ಟ ಅವರ ಶರೀರವನ್ನು ಸ್ಮರಿಸುತ್ತೇವೆ ಎನ್ನುವುದನ್ನೇ ನೀವು ದೃಢವಾಗಿ ಅದನ್ನು ನಂಬಬೇಕು ಸರಿ ಈ ತುವತ್ತೈರ ಎನ್ನುವಂತಹ ಪಟ್ಟಣವು ಎಲ್ಲಿ ಇತ್ತು ಇದಕ್ಕಿಂತ ಮುಂಚೆ ನೋಡಿದವಲ್ಲ ಪೆರ್ಗಮ ಆ ಪೆರ್ಗಮ್ಮ ಎನ್ನುವಂತಹ ನಗರಕ್ಕೂ ಸಾರ್ದೀಸ್ ಎನ್ನುವಂತಹ ನಗರಕ್ಕೂ ಸಾರ್ದೀಸ್ ಎನ್ನುವ ಒಂದು ನಗರವೂ ಇದೆ ಅದರಲ್ಲೊಂದು ಚರ್ಚಿತ್ತು ಅದರ ಕುರಿತು ನಾವು ಇನ್ನು ಮುಂದೆ ಬರುವ ಎಪಿಸೋಡ್ನಲ್ಲಿ ಅಥವಾ ಅದಾದ ನಂತರ ನಾವು ಇದನ್ನು ನೋಡಲಿದ್ದೇವೆ ಈ ಪೆರ್ಗಮಕ್ಕೂ ಸಾರ್ದಿಸ್ ಎನ್ನುವಂಥ ನಗರಕ್ಕೂ ಮಧ್ಯದಲ್ಲಿ ಈ ಪಟ್ಟಣವೂ ಇತ್ತು ಈ ಪಟ್ಟಣದ ಒಂದು ಪುರಾತನ ಹೆಸರು ಬಂದು ಪೆಲೋಪಿಯಾ ಎನ್ನುವಂಥದ್ದು ಈ ಪಟ್ಟಣದ ಪುರಾತನ ಹೆಸರು ಇದು ಗ್ರೀಕ್ ಹೆಸರು ಇದಕ್ಕೆ ಬಂದು ಪೆಲೋಬಿಯಾ ಎನ್ನುವಂಥ ಹೆಸರು ಇದು ಸೆರಾಮಿಸ್ ಎನ್ನುವಂಥ ಹೆಸರಲ್ಲೂ ಈ ಪಟ್ಟಣವು ಕರೆಯಲ್ಪಟ್ಟಿದೆ ಇದರಲ್ಲಿ ಸೆರಾಮಿಸ್ ಎನ್ನುವಂಥದ್ದು ಗ್ರೀಕರು ಅನುಸರಿಸುತ್ತಾ ಬಂದಂತಹ ಹೆಣ್ಣು ದೇವತೆಗಳಲ್ಲಿ ಒಂದರ ಹೆಸರು ಸೆರಾಮಿಸ್ ಎನ್ನುವಂಥದ್ದು ಇದಕ್ಕೂ ಮುನ್ನ ನಾವು ನೋಡಿದೆವು ಪೆರ್ಗಮದಲ್ಲಿ ಜೂಯುಸ್ ಎಂಬುದಾಗಿ ಅದು ಒಂದು ಪುರುಷ ದೇವತೆ ಅದೊಂದು ಪುರುಷ ದೇವರು ಅದನ್ನೇ ಅವರು ಆರಾಧಿಸುತ್ತಾ ಬಂದರು ಅದನ್ನು ಸೈತನನೆಂದರು ಸೈತನನ ಸಿಂಹಾಸನವು ಎಂಬುದಾಗಿ ಹೇಳಿದರು ಈ ಸ್ಥಳದಲ್ಲಿ ನಾವು ನೋಡುವಂಥದ್ದು ಸೆರಾಮಿಸ್ ಎನ್ನುವಂತಹ ಒಂದು ಗ್ರೀಕ್ ದೇವತೆ ಈ ಹೆಣ್ಣು ದೇವತೆಗೆ ಸಂಬಂಧಪಟ್ಟಂತಹ ಒಂದು ದೇವಾಲಯವೂ ಇತ್ತು ಆ ಹೆಣ್ಣು ದೇವತೆ ವಾಸವಿರುವಂತಹ ಸ್ಥಳ ಎಂಬುದಾಗಿ ಅವರು ಅದನ್ನು ನಂಬಿದ್ದರು ಗ್ರೀಕರು ಇದನ್ನು ತಮ್ಮ ಪ್ರಧಾನ ದೇವರುಗಳಲ್ಲಿ ಒಂದೆಂಬುದಾಗಿ ನಂಬಿ ಅನುಸರಿಸುತ್ತಾ ಬಂದರು ಆ ಗ್ರೀಕರ ಪುರಾಣಗಳಲ್ಲಿ ಈ ಸೆರಾಮಿಸ್ ಎನ್ನುವಂತಹ ಹೆಣ್ಣು ದೇವತೆಯು ನರಬಲಿಗಳಿಗೆ ಸಂಬಂಧಪಟ್ಟ ದೇವರೆಂದು ದೇವರುಗಳನ್ನು ಕಾಪಾಡಲು ಅದು ತನ್ನಷ್ಟಕ್ಕೆ ತಾನೇ ಬಲಿ ಸಮರ್ಪಣೆ ಮಾಡಿಕೊಂಡಿತೆಂಬುದಾಗಿ ಎಣಿಸಲ್ಪಡುತ್ತದೆ ಏನ್ಮಾಡ್ತಂದ್ರೆ ಒಂದು ಬಾರಿ ಈ ರೀತಿ ಇತಿಹಾಸಗಳು ಪುರಾಣಗಳು ನಿಮಗೆ ಗೊತ್ತು ಅದು ಹೆಚ್ಚು ಕಡಿಮೆ ಅನೇಕ ಕಲ್ಪನೆಗಳು ಬೆರೆತು ಅವು ಬರೆಯಲ್ಪಟ್ಟು ಜನಗಳ ಒಂದು ನಂಬಿಕೆಗಾಗಿ ಅವರಿಂಬಾಲಿಸಬೇಕೆಂಬುದಾಗಿ ಹಲವು ಮೂಢನಂಬಿಕೆಗಳನ್ನು ಉಂಟು ಮಾಡುವುದಕ್ಕಾಗಿ ಬರೆಯಲ್ಪಟ್ಟವುಗಳು ಅದರಲ್ಲಿ ಗ್ರೀಕರ ಇತಿಹಾಸ ಪುರಾಣವನ್ನು ಓದಿ ನೋಡುವುದಾದರೆ ಅಷ್ಟು ಅಶುದ್ಧವಾಗಿಯೂ ಅಸಹ್ಯವಾಗಿ ಎಳಲ್ಪಟ್ಟಿರುವುದು ಅದರಲ್ಲಿ ಒಂದು ಬಾರಿ ಈ ದೇವತೆಗಳಿಗೆ ಯಾವುದೋ ಒಂದು ಅಪಾಯ ಬಂದ ಹಾಗೆಯೂ ಅದಕ್ಕಾಗಿ ರಕ್ತ ಸುರಿಸಲ್ಪಡಬೇಕೆಂಬುದಾಗಿ ಹಲವು ಸಾವಿರ ಜೀವಗಳನ್ನು ಸಾವಿರಾರು ಮಂದಿ ಪುಟ್ಟ ಮಕ್ಕಳು ಅಲ್ಲಿ ಕೊಲೆ ಮಾಡಲ್ಪಟ್ಟು ನರಬಲಿ ಕೊಡಲ್ಪಡಬೇಕು ಎಂಬುದಾಗಿ ಅಲ್ಲಿ ತೀರ್ಮಾನ ಮಾಡಲ್ಪಟ್ಟಿತಂತೆ ಆ ಸಂದರ್ಭದಲ್ಲಿ ಒಬ್ಬರು ಬಂದು ಹೇಳುತ್ತಾರೆ ಅಲ್ಲಿ ಇಷ್ಟೊಂದು ಮನುಷ್ಯರು ಸಾಯುವುದರ ಬದಲು ಒಂದು ಒಂದು ದೇವತೆ ತನ್ನ ಪ್ರಾಣವನ್ನು ಕೊಟ್ಟರೆ ಬಲಿ ಕೊಟ್ಟರೆ ಇವರ ಒಂದು ರಕ್ತಕ್ಕೆ ಅದು ಸಮವಾಗುವುದು ಎಂಬುದಾಗಿ ಹೇಳಲ್ಪಟ್ಟರಿಂದ ಈ ಹೆಣ್ಣು ದೇವತೆ ತನ್ನಷ್ಟಕ್ಕೆ ತಾನೇ ಬಲಿಯಾಗಿತ್ತು ಎಂದು ಅವರ ಒಂದು ವೇದಗಳಲ್ಲಿ ಪುರಾಣಗಳಲ್ಲಿ ಗ್ರೀಕರ ಕಥೆಗಳಲ್ಲಿ ಅದನ್ನು ಬರೆದಿಟ್ಟಿದ್ದಾರೆ ಆದ್ದರಿಂದ ಏನು ಮಾಡುತ್ತಾರೆಂದರೆ ಗ್ರೀಕರು ಸೆರಾಮಿಸ್ ಎನ್ನುವಂತಹ ಈ ದೇವತೆಯನ್ನು ಪ್ರಧಾನವಾದ ದೇವರು ಎಂಬುದಾಗಿ ಅನುಸರಿಸುತ್ತಾ ಬಂದರು ಇದು ನರಬಲೆಗಳಿಗೆ ಸಂಬಂಧಪಟ್ಟ ಒಂದು ದೇವತೆ ಮಾತ್ರವಲ್ಲ ನರಬಲೆಯನ್ನು ಕೊಡುವ ಹಾಗೆಯೇ ತನ್ನನ್ನು ತಾನೇ ಬಲಿಯಾಗಿಸಿಕೊಂಡು ತನ್ನ ರಕ್ತವನ್ನು ಸುರಿಸಿತು ಎಂಬುದಾಗಿ ಪುರಾಣಗಳಲ್ಲಿ ಬರೆಯಲ್ಪಟ್ಟಿರುವುದರಿಂದಲೇ ಈ ಪಟ್ಟಣದ ಹೆಸರು ತುವತ್ತೈರ ಎಂಬುದಾಗಿ ಹೆಸರು ುವತೈರ ಎಂದರೆ ನಿರಂತರ ಬಲಿಪೀಠ ಎನ್ನುವುದು ಅರ್ಥ ಆದ್ದರಿಂದ ಈ ಊರಿನಲ್ಲಿ ಇದನ್ನೇ ಪ್ರಧಾನವಾಗಿರುವ ದೇವರು ಎಂಬುದಾಗಿ ನಿರ್ಣಯಿಸಿ ಆರಾಧಿಸುತ್ತಾ ಅವರು ಬಂದರು ಕ್ರಿಸ್ತನೆಯಂತ ಮುಂಚೆ ಇನ್ನೂರ ತೊಂಬತ್ತು ವರ್ಷಗಳ ಹಿಂದೆ ಅಲೆಕ್ಸಾಂಡರನ ಸೇನಾಧಿಪತಿಯಾಗಿ ಇದ್ದಂತಹ ಸೆಲ್ಯೂಕಸ್ ನಿಕೇಟಾರ್ ಎನ್ನುವ ಒಬ್ಬ ಸೇನಾಧಿಪತಿ ಹಾಗಾದರೆ ಅಲೆಕ್ಸಾಂಡರ್ ನಿಮಗೊತ್ತು ಲೋಕಪೂರ್ತಿ ಜಯಿಸಿದವನು ಲೋಕಪೂರ್ತಿಯನ್ನು ತನ್ನ ಒಂದೇ ಕೊಡೆಯ ಕೆಳಗೆ ತರಬೇಕು ಎಂಬುದಾಗಿ ಯುದ್ಧ ಮಾಡುವುದಕ್ಕಾಗಿಯೂ ಹಾಗೆಯೇ ಹೊರಟು ಹೋಗಿ ಹಲವು ದೇಶಗಳನ್ನು ಹಿಡಿದವನು ಆದರೆ ಅವನ ನಂತರ ರಾಜ್ಯವು ನಾಲ್ಕು ವಿಂಗಡವಾಗುವುದೆಂಬುದಾಗಿ ಡಾನಿಯಲ್ ಪ್ರವಾದನೆ ಗ್ರಂಥದಲ್ಲಿ ಹೇಳಲ್ಪಟ್ಟಿರುವ ಪ್ರವಾದನೆಯು ನೆರವೇರುವಾಗ ಅಲೆಕ್ಸಾಂಡರ್ ಸತ್ತ ನಂತರ ಅವನ ಮಗನನ್ನು ಕೂಡ ಕೊಂದುಬಿಟ್ಟರು ಅದರ ನಂತರ ಅವನ ಹಿಂದೆ ಇದ್ದಂತಹ ನಾಲ್ಕು ಸೇನಾಧಿಪತಿಗಳು ಆ ದೇಶವನ್ನು ನಾಲ್ಕಾಗಿ ವಿಭಾಗಿಸಿಕೊಂಡರು ಅದರಲ್ಲಿ ಒಬ್ಬನ ಹೆಸರೇ ಸೆಲ್ಯೂಕಸ್ ನಿಕೇಟಾರ್ ಈ ಸೆಲ್ಯುಕಸ್ ನಿಕೇಟಾರ್ ಇಂಡಿಯಾದವರೆಗೆ ಅವನ ದಂಡಯಾತ್ರೆ ಬಂದನೆಂಬುದಾಗಿ ಇತಿಹಾಸವು ನಮಗೆ ಹೇಳುವಂತದ್ದಾಗಿದೆ ಈ ಸಲ್ಯೂಕಸ್ ನಿಕೇಟಾರ್ ಇವನ ಪ್ರಧಾನವಾದ ಸೇನಾಧಿಪತಿಯಾಗಿದ್ದಂತಹ ಒಬ್ಬ ವ್ಯಕ್ತಿಯು ಅವನು ಏನ್ಮಾಡ್ದಂದರೆ ಈ ಗ್ರೀಕ್ ದೇಶಕ್ಕೆ ಅವನು ಅರಸನಾಗಿ ಮಾರ್ಪಟ್ಟ ನಂತರ ಈ ಪಟ್ಟಣವನ್ನು ಪುನರ್ ಸ್ಥಾಪಿಸಿ ಇದಕ್ಕೆ ತುವತೈರ ಎಂಬುದಾಗಿ ಹೆಸರಿಟ್ಟನು ಇದಕ್ಕಿಂತ ಮುಂಚಿತವಾಗಿ ಒಂದು ಪಟ್ಟಣಕ್ಕೆ ಫೆಲೋಬಿಯಾ ಎಂಬುದಾಗಿಯೂ ಇದಕ್ಕೆ ಸೆಮಿನಾಮಿಸ್ ಎಂಬುದಾಗಿ ಹೆಸರಿದ್ದು ಅದನ್ನು ಬದಲಾಯಿಸಲ್ಪಟ್ಟು ನಿರಂತರ ಬಲಿಪೀಠ ಎನ್ನುವಂತಹ ಅರ್ಥ ಬರುವ ತುಬತೈರ ಎನ್ನುವ ಹೆಸರನ್ನು ಸೆಲ್ಯೂಕಸ್ ನಿಕೇಟಾರ್ ಎನ್ನುವ ಗ್ರೀಕ್ ಅರಸನೇ ಅದಕ್ಕೆ ಹೆಸರಿಟ್ಟನು ಪ್ರಥಮ ಶತಮಾನದಲ್ಲಿ ಈ ಪಟ್ಟಣವು ಕಂಬಳಿ ನೇಯ್ಗೆ ಮಾಡುವುದು ಮತ್ತು ಈ ಬಟ್ಟೆಗಳಿಗೆ ಬಣ್ಣ ಹಚ್ಚುವುದು ಇಂತಹ ಕೆಲಸಗಳನ್ನು ಬಹಳ ಶ್ರೇಷ್ಠವಾಗಿ ಮಾಡುವ ಒಂದು ಪಟ್ಟಣವಾಗಿತ್ತು ಇಲ್ಲಿ ನಡೆದಂತಹ ಉತ್ಖನನಗಳಲ್ಲಿ ಹೇರಾಳವಾದ ನೇಯ್ಗೆಗಾರರು ವಾಸವಿದ್ದಂತಹ ಸ್ಥಳಗಳು ಅವರ ವಾಸಸ್ಥಳಗಳು ಕಂಡುಹಿಡಿಯಲ್ಪಟ್ಟಿವೆ ಈ ಸ್ಥಳದಲ್ಲಿ ಸಾವಿರದ ಒಂಬೈನೂರ ಹತ್ತು ಸಾವಿರದ ಒಂಬೈನೂರ ಹದಿಮೂರು ಅದಾದ ಮೇಲೆ ಸಾವಿರದ ಒಂಬೈನೂರ ಹದಿನೆಂಟರಂತಹ ಆ ವರ್ಷಗಳಲ್ಲಿ ಇಲ್ಲಿ ಉತ್ಖನನಗಳು ನಡೆಯಲ್ಪಟ್ಟವು ಈ ಊರನ್ನು ತೋಡಿ ನೋಡಬೇಕಾದರೆ ತುವತೈರವನ್ನು ತೋಡಿ ನೋಡುವುದಾದರೆ ಅದರಲ್ಲಿ ಬಹಳ ನೇಯ್ಗೆಗಾರರು ವಿವರ್ಸ್ ಅವರ ಮನೆಗಳು ಇದ್ದವು ಆ ಕಾಲಗಳಲ್ಲಿ ಇಲ್ಲಿ ಮಾಡಲ್ಪಟ್ಟಂತಹ ಬಟ್ಟೆಗಳೇ ದೊಡ್ಡ ದೊಡ್ಡ ರಾಜರು ಪ್ರಭುಗಳು ಉಪಯೋಗ ಮಾಡುತ್ತಿದ್ದರು ಮಾತ್ರವಲ್ಲ ಬಟ್ಟೆಯಲ್ಲಿ ವರ್ಣವನ್ನು ಹಾಕುವುದು ಈಗೆಲ್ಲ ಬಟ್ಟೆಯಲ್ಲಿ ಕಲರ್ ಹಾಕುವುದು ಡಿಸೈನ್ ಮಾಡುವುದು ಎನ್ನುವುದು ಯಂತ್ರಮಯವಾಗಿ ಮಾಡಿದ ನಂತರ ಸುಲಭ ಆದರೆ ಆ ಕಾಲದಲ್ಲಿ ಆ ರೀತಿಯಲ್ಲ ಬಣ್ಣ ಹಾಕುವುದು ಎನ್ನುವಂಥದ್ದು ದೊಡ್ಡ ಕಲೆ ಅದಕ್ಕೆ ಬಹಳ ಕಷ್ಟಪಡಬೇಕು ಅದರಲ್ಲಿ ಡಿಸೈನ್ಸ್ ಮಾಡಬೇಕು ಈ ರೀತಿಯಾಗಿ ಬಟ್ಟೆಗಳನ್ನು ನೇಯ್ಗೆ ಮಾಡುವುದನ್ನು ಅದರಲ್ಲಿ ವರ್ಣಗಳನ್ನು ಹಚ್ಚುವುದರಲ್ಲಿ ತುವತೈರ ಪಟ್ಟಣವು ಪ್ರಧಾನವಾಗಿರುವಂಥ ಸ್ಥಳವನ್ನು ಹೊಂದಿದ್ದಾಗಿತ್ತು ಆ ಕಾಲದಲ್ಲಿ ಬದುಕಿದಂತಹ ದೊಡ್ಡ ಅರಸರುಗಳು ಈ ಪಟ್ಟಣದಲ್ಲಿ ಮಾಡಲ್ಪಟ್ಟ ಕಂಬಳಿಗಳನ್ನು ಉಪಯೋಗಿಸುವಂಥದನ್ನು ಈ ಪಟ್ಟಣದಲ್ಲಿ ನೇಯ್ಗೆ ಮಾಡಿದಂತಹ ದೊಡ್ಡ ದೊಡ್ಡ ವಸ್ತ್ರಗಳನ್ನು ಧರಿಸಿಕೊಳ್ಳುವುದನ್ನು ಹೆಮ್ಮೆಯಾಗಿ ಅದನ್ನು ಕಂಡರು ಆಗ ಈ ವಾಸಸ್ಥಳಗಳ ಅನೇಕ ಗುರುತುಗಳು ಬಹಳವಾಗಿ ಅಲ್ಲಿ ಸಿಕ್ಕಿವೆ ಒಂದು ಸ್ಥಳದಲ್ಲಿ ನೂರಾರು ಮನೆಗಳು ಚಿಕ್ಕ ಚಿಕ್ಕ ಗ್ರಾಮಗಳು ಎಂಬಂತೆ ಅನೇಕ ವಾಸಸ್ಥಳಗಳು ಅಲ್ಲಿ ಇದ್ದವು ಎನ್ನುವುದನ್ನು ಕಂಡುಹಿಡಿದು ತೆಗೆದಿದ್ದಾರೆ ಇಲ್ಲಿ ಇದನ್ನು ಬಿಟ್ಟು ಕುರಿಯ ಕೂದಲಿನಿಂದ ಮಾಡಲ್ಪಟ್ಟಂತಹ ಕಂಬಳಿಗಳು ಈ ಎಂಬುದಾಗಿ ಹೇಳುತ್ತೇವಲ್ಲವ ಉಲ್ಲನ್ ಡ್ರೆಸ್ ಅದನ್ನು ನೇಗೆ ಮಾಡುವವರು ಅನೇಕರಿದ್ದರು ಲೆನನ್ ಎಂಬುದಾಗಿ ಹೇಳುವ ಮೃದುವಾದ ವಸ್ತ್ರ ಸತ್ಯವೇದನೆ ನೋಡುವುದಾದರೆ ನಾರು ಬಟ್ಟೆ ಎಂಬುದಾಗಿ ಬರೆಯಲ್ಪಟ್ಟಿರುವುದು ನಾರು ಬಟ್ಟೆ ಎಂದು ಹೇಳಿದರೆ ಲೆನನ್ ಬಟ್ಟೆ ಲೆನನ್ ರೀತಿಯಲ್ಲಿ ಬಹಳ ಮೃದುವಾದ ಬಟ್ಟೆಯನ್ನು ಮಾಡುವಂಥದ್ದು ಬಣ್ಣ ಹಚ್ಚುವುದು ಇದರೆಲ್ಲ ಈ ತುವತ್ತೈರ ಪಟ್ಟಣವು ಬಹಳ ಶ್ರೇಷ್ಠವಾಗಿತ್ತು ಇದು ಮಾತ್ರವಲ್ಲ ಈ ಲೆದರು ಲೆದರ್ನಲ್ಲಿ ಮಾಡಲ್ಪಟ್ಟ ಡ್ರೆಸ್ಸು ದೊಡ್ಡ ಅರಸರುಗಳು ಧರಿಸಿಕೊಳ್ಳುವಂತಹ ಅವರು ಧರಿಸಿಕೊಂಡಿರುವಂತಹ ವಸ್ತ್ರಕ್ಕಿಂತ ಮೇಲೆ ಈ ರೀತಿಯಾದ ಲೆದರ್ನಿಂದ ಮಾಡಲ್ಪಟ್ಟ ಚರ್ಮದಿಂದ ಮಾಡಲ್ಪಟ್ಟ ವಸ್ತ್ರವನ್ನು ಧರಿಸಿಕೊಳ್ಳುತ್ತಿದ್ದರು ಯುದ್ಧಕ್ಕಾಗಿ ಹೋಗುವ ಯುದ್ಧವೀರರು ಆಯುಧಗಳು ಅವರ ಮೇಲೆ ಬಹಳ ಸುಲಭವಾಗಿ ತಾಕಬಾರದು ಎಂಬುದಾಗಿ ಅವರು ಚರ್ಮದಿಂದ ಮಾಡಲ್ಪಟ್ಟ ವಸ್ತ್ರಗಳನ್ನು ಧರಿಸಿಕೊಳ್ಳುತ್ತಿದ್ದರು ಈ ರೀತಿಯಾದಂತಹ ಚರ್ಮದ ಉಡುಪನ್ನು ಮಾಡುವವರು ಈ ಪಟ್ಟಣದಲ್ಲಿ ಅನೇಕರಿದ್ದರು ಇದನ್ನು ಬಿಟ್ಟು ಮಣ್ಣಿನ ಮಡಿಕೆಗಳನ್ನು ಮಾಡುವಂತಹ ಕುಂಬಾರರು ದಾಸತ್ವದ ವ್ಯಾಪಾರಿಗಳು ಯಾವ ಯಾವುದೋ ದೇಶಗಳಿಂದ ಗುಲಾಮರನ್ನು ಕರೆದುಕೊಂಡು ಬಂದು ಅವರನ್ನೆಲ್ಲ ದೊಡ್ಡ ಸಂತೆಯಲ್ಲಿ ಈ ಊರಿನಲ್ಲಿ ಇತ್ತು ತುವತೈರಾದಲ್ಲಿ ಒಂದು ದೊಡ್ಡ ಸಂತೆಯಿತ್ತು ಅದರಲ್ಲಿ ಹಲವು ದೇಶಗಳಿಂದ ಗುಲಾಮರಾಗಿ ಹಿಡಿಯಲ್ಪಟ್ಟವರನ್ನು ಕರಕೊಂಡು ಬಂದು ಹರಾಜಾಕುವರು ಅವರನ್ನು ಮಾರಾಟ ಮಾಡುವರು ಅವರನ್ನು ಮಾರಾಟ ಮಾಡಿ ಹಲವರನ್ನು ಮಾರಿ ಹಲವು ದೇಶಗಳಿಗೆ ಕಳುಹಿಸಿಕೊಡುವರು ಆ ರೀತಿಯಾದಂತಹ ಗುಲಾಮಗಿರಿಯ ಸಂತೆಯು ಪಟ್ಟಣದಲ್ಲಿತ್ತು ಗುಲಾಮರನ್ನು ಬೆಲೆ ಪಡೆದು ಮಾರಾಟ ಮಾಡುವ ಗುಲಾಮಗಿರಿಯ ವ್ಯಾಪಾರಿಗಳು ಇಲ್ಲಿ ಅನೇಕರಿದ್ದರು ಇದನ್ನು ಬಿಟ್ಟು ಈ ಲೋಹಗಳ ಕೆಲಸ ಬಹಳ ಮೆಟಲ್ಸ್ ಗಳನ್ನು ಮಾಡುವಂತಹ ವಸ್ತುಗಳನ್ನು ಸುಂದರವಾದ ವಸ್ತುಗಳನ್ನು ಪಾತ್ರೆಗಳಿಂದ ಹಿಡಿದು ಆ ಅರಮನೆಗಳನ್ನು ಅಲಂಕಾರ ಮಾಡುವಂತಹ ಆ ಅಲಂಕಾರದ ವಸ್ತುಗಳನ್ನು ಮಾಡುವವರೆಗೂ ಹಲವು ಕೆಲಸಗಳನ್ನು ಸರಿಯಾಗಿ ಮಾಡುವಂತಹ ಹಲವು ಉಲೋಹ ಕೆಲಸಗಾರರು ಅಲ್ಲಿದ್ದರು ಇದನ್ನು ಬಿಟ್ಟು ಆಭರಣಗಳನ್ನು ಮಾಡುತ್ತಾರಲ್ಲ ಒಡವೆಗಳು ಆಭರಣಗಳನ್ನು ಮಾಡುವವರು ಅನೇಕರಿದ್ದರು ಆಗ ಈ ತುವತೈರ ಪಟ್ಟಣ ಪೂರ್ತಿಯಾಗಿ ವೃತ್ತಿಪರರಿಂದ ತುಂಬಲ್ಪಟ್ಟದಾಗಿತ್ತು ಎಲ್ಲಿ ನೋಡಿದರೂ ವೃತ್ತಿಗಳು ಎಲ್ಲಿ ನೋಡಿದರೂ ಅವರು ಮಾಡಿದಂತಹ ವಸ್ತುಗಳನ್ನು ಬೆಲೆ ಕೊಟ್ಟು ಪಡೆಯುವುದಕ್ಕಾಗಿ ಜನಗಳು ಬರುತ್ತಿದ್ದರು ಈಗ ಹೇರಾಳವಾಗಿ ಇಂತಹ ವೃತ್ತಿಪರರು ಅಧಿಕವಾಗಿ ಇದ್ದುದರಿಂದ ಇದೊಂದು ದೊಡ್ಡ ವ್ಯಾಪಾರ ನಗರವಾಗಿ ಮಾರ್ಪಟ್ಟಿತು ಇಲ್ಲಿ ಪರಿಪೂರ್ಣವಾಗಿ ಬಿಸ್ನೆಸ್ಸೆ ಇಲ್ಲಿ ತಯಾರಾಗುವಂತಹ ವಸ್ತುಗಳೆಲ್ಲವೂ ಅಧಿಕ ಬೆಲೆ ಉಳ್ಳದಾಗಿತ್ತು ಆ ಕಾಲದಲ್ಲಿ ತುವತೈರಾದಿಂದ ತರಲ್ಪಟ್ಟಂತಹ ಒಂದು ವಸ್ತುವನ್ನು ಉಪಯೋಗಿಸುತ್ತಾರೆ ಎನ್ನುವುದಾದರೆ ಅವರಿಗೊಂದು ಅಲ್ಲಿ ದೊಡ್ಡ ಮರ್ಯಾದೆ ಇರುವಂತದಾಗಿತ್ತು ಅಂತಹ ಒಂದು ಪಟ್ಟಣವಾದ್ದರಿಂದ ಹಣವು ಅಲ್ಲಿ ಅಧಿಕವಾಗಿತ್ತು ಜನಗಳು ಅಲ್ಲಿ ಆಗಾಗ ಬರುವಂಥದ್ದು ಅಲ್ಲಿ ಮಾರುವುದು ಪಡೆದುಕೊಳ್ಳುವುದು ತೆಗೆದುಕೊಂಡು ಹೋಗುವುದೆಂದು ಬಹಳ ವ್ಯಾಪಾರಗಳು ಅಲ್ಲಿ ನಡೆಯುತ್ತಿದ್ದವು ಅರಸರು ಮತ್ತು ಪ್ರಭುಗಳು ಕೂಡ ತಮ್ಮ ಆಳುಗಳನ್ನು ಕಳುಹಿಸಿ ಹಲವು ದೇಶಗಳಿಂದ ಈ ಸ್ಥಳದಿಂದ ತಮಗೆಂದು ವಸ್ತುಗಳನ್ನು ಅವರು ಪಡೆದುಕೊಂಡದರಿಂದ ಬಹಳವಾಗಿ ಈ ಸ್ಥಳದಲ್ಲಿ ಹಣದ ವ್ಯವಹಾರವು ಅಧಿಕವಾಗಿತ್ತು ಈ ದಿನದ ಟರ್ಕಿಯಲ್ಲಿ ಇರುವಂತಹ ಈ ಪಟ್ಟಣಕ್ಕೆ ಈಗಿರುವಂತಹ ಹೆಸರು ಅಕೀಸಾರ್ ಎನ್ನುವ ಅಕೀಸಾರ್ ಎನ್ನುವಂಥದ್ದು ಈ ಪಟ್ಟಣವು ಈಗ ಕೂಡ ಇದೆ ಇವತ್ತು ಈಗಿರುವಂತಹ ಹೆಸರು ಆಗಿಸಾರ್ ಎನ್ನುವಂಥ ಹೆಸರಿಗೆ ಬಿಳುಪುಳ್ಳ ಕೋಟೆ ವೈಟ್ ಕ್ಯಾಸಲ್ ಎನ್ನುವಂಥದ್ದು ಅರ್ಥ ಇವತ್ತು ಕೂಡ ಈ ಒಂದು ಪಟ್ಟಣವಿದೆ ಅದರ ಇಷ್ಟೊಂದು ಸೌಲಭ್ಯಗಳು ಈಗ ಇಲ್ಲ ಈಗೆಲ್ಲ ಈ ರೀತಿ ಕೈಯಿಂದ ವರ್ಣವಚ್ಚಿದ್ದ ಬಟ್ಟೆಯನ್ನು ಯಾರೂ ಉಪಯೋಗಿಸುವುದಿಲ್ಲ ಈಗ ಬಹಳ ಯಂತ್ರಗಳು ಬಂದಿರುವುದರಿಂದ ಈಗ ಇದೊಂದು ಸಾಧಾರಣ ಪಟ್ಟಣವಾಗಿ ಒಂದು ಊರಾಗಿ ಕಾಣಲ್ಪಡುತ್ತದೆ ಎಂಬುದಾಗಿ ನೀವು ತಿಳಿದುಕೊಳ್ಳಬೇಕು ಈ ಪಟ್ಟಣದಲ್ಲಿಯೇ ಪೌಲನು ಸೀಲನು ತಮ್ಮ ಎರಡನೆಯ ಬಾರಿಯ ಪ್ರಯಾಣದಲ್ಲಿ ನೀವು ಸತ್ಯವಿಧದ ಅಪೋಸ್ತಲ ಕೃತ್ಯಗಳನ್ನು ಚೆನ್ನಾಗಿ ಓದಿ ನೋಡಿದರೆ ಪೌಲನು ಮೂರು ಬಾರಿ ಸ್ವಾರ್ತೆಗಾಗಿ ಒಂದು ದೊಡ್ಡ ಪಯಣವನ್ನು ಮಾಡಿದರು ನೀವು ನಿಮ್ಮ ಸತ್ಯವಿಧದ ಇಂದಿನ ಭಾಗವನ್ನು ನೋಡುವುದಾದರೆ ಪೌಲನು ಪ್ರಯಾಣ ಮಾಡಿದ ದೇಶಿಗಳು ಎಂಬುದಾಗಿ ಭೂಪಟವನ್ನು ಇಟ್ಟಿರುವರು ಅದರಲ್ಲಿ ಮೊದಲ ಬಾರಿ ಪ್ರಯಾಣ ಎರಡನೆಯ ಬಾರಿ ಪ್ರಯಾಣ ಮೂರನೆಯ ಬಾರಿ ಪ್ರಯಾಣ ಎಂದು ಮೂರು ಬಾರಿ ಅವರು ಹೋಗುತ್ತಾರೆ ಆಗಿನ ಪ್ರಯಾಣ ಎನ್ನುವುದು ಇವತ್ತು ಹೋಗಿ ನಾಳೆ ಬರುವಂಥದ್ದಲ್ಲ ಒಂದು ಬಾರಿ ಒರಟು ಹೋದರೆ ಹಲವು ವರ್ಷಗಳಾಗುವುದು ಕಾಲ್ನಡಿಗೆಯಾಗಿ ಹೋಗುವುದು ಹಡಗುಗಳ ಮೂಲಕವಾಗಿ ಹೋಗಬೇಕು ಬಹಳ ಸ್ಲೋ ಆಗಿಯೇ ಅವರು ಬಂದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಾದು ಹೋಗಲು ಸಾಧ್ಯ ಕೆಲವು ಕಡೆಗಳಲ್ಲಿ ಸಭೆಗಳನ್ನು ಸ್ಥಾಪಿಸುವಾಗ ಆ ಸ್ಥಳಗಳನ್ನು ಬಲಪಡಿಸುವುದಕ್ಕಾಗಿ ಮೂರು ತಿಂಗಳು ನಾಲ್ಕು ತಿಂಗಳು ಕೆಲವು ಬಾರಿ ಒಂದು ವರ್ಷ ಕೂಡ ಅಲ್ಲೇ ಅವರು ವಾಸವಾಗಿರುವ ವಾಸವಾಗಿದ್ದು ಒಂದು ರೌಂಡ್ ಆಗಿ ಹೋಗಿ ಬರುವರು ಈ ಪ್ರಯಾಣವು ಎರಡನೆಯ ಬಾರಿಯು ಪೌಲನು ಪ್ರಯಾಣ ಮಾಡಲು ಆರಂಭಿಸಿದನು ಆ ಎರಡನೆಯ ಬಾರಿ ಪ್ರಯಾಣ ಮಾಡಿದಾಗ ಅವರು ಈ ಪಟ್ಟಣವನ್ನು ಪೌಲನು ಸಂಧಿಸಿದ ಹಾಗೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಇಲ್ಲಿ ಇವರು ಲೂದ್ಯಳು ಎನ್ನುವಂಥ ಸ್ತ್ರೀಯ ಮನೆಯಲ್ಲಿ ವಾಸವಾಗಿದ್ದರು ಲೂದ್ಯಳು ಎನ್ನುವಂಥ ಸ್ತ್ರೀಯ ಮನೆಯಲ್ಲಿ ಅಲ್ಲಿಯವರು ವಾಸವಿದ್ದು ಆ ಸ್ತ್ರೀಯವರನ್ನು ಪೋಷಿಸಿ ನೋಡಿಕೊಳ್ಳುತ್ತಿದ್ದರು ಇವರು ನಿರಂತರವಾಗಿ ಪೌಲನು ಸೀಲನು ಮಾಡಿದಂತಹ ಸೇವೆಗೆ ಬಹಳ ಸಹಾಯವಾಗಿದ್ದರು ಈ ಲೂದ್ಯಳ ಮೂಲಕವಾಗಿಯೇ ಪ್ರಥಮ ಶತಮಾನದಲ್ಲಿ ತುವತೈರಾದಲ್ಲಿ ಒಂದು ಸಭೆಯು ಸ್ಥಾಪಿತವಾಯಿತು ಎಂಬುದಾಗಿ ಹೇಳುತ್ತಾರೆ ಇದರಲ್ಲಿ ಅಪೋಸ್ತಲ ಕೃತ್ಯಗಳಲ್ಲಿ ನೋಡಿರಿ ಹದಿನಾರನೇ ಅಧ್ಯಾಯ ಹದಿನಾಲ್ಕು ಹದಿನೈದನೆಯ ವಾಕ್ಯಗಳಲ್ಲಿ ಈ ಲೂದ್ಯಳ ಕುರಿತಾಗಿರುವಂಥ ವಾಕ್ಯಗಳು ಬರೆಯಲ್ಪಟ್ಟಿವೆ ಆಗ ತುವತೈರ ಪಟ್ಟಣದವಳು ವರ್ಣದ ವಸ್ತ್ರವನ್ನು ಮಾರುವವಳು ನನಾಗಿ ಹೇಳಿದ್ನಲ್ಲ ವರ್ಣದ ಒಂದು ವಸ್ತ್ರ ಒಂದು ವಸ್ತ್ರ ಬಹಳ ದಟ್ಟವಾಗಿರುವುದು ಅದು ಬಹಳ ಬೆಲೆಯುಳ್ಳ ಒಂದು ವಸ್ತ್ರ ವರ್ಣ ವಸ್ತ್ರಗಳು ಅದು ಬಹಳ ಕೆಂಪಾಗಿರುವುದು ಬಹಳ ಬೆಲೆ ಆ ಕಾಲದಲ್ಲಿ ಅರಸರು ಮಾತ್ರ ಅದನ್ನು ಉಪಯೋಗಿಸುತ್ತಿದ್ದರು ಈ ವರ್ಣದ ವಸ್ತ್ರಗಳನ್ನು ಮಾರಾಟ ಮಾಡುವವಳಾಗಿ ಈ ಲೂದ್ಯಳನ್ನು ಕರ್ತನ ಸತ್ಯವೇದವು ನಮಗೆ ಪರಿಚಯ ಮಾಡುತ್ತದೆ ಈ ಲೂದ್ಯಳು ವಾಸವಿದ್ದಂಥ ಪಟ್ಟಣ ತುವತೈರ ತುವತೈರ ಪಟ್ಟಣದವಳು ಧೂಮ್ರವರ್ಣ ವಸ್ತ್ರವನ್ನು ಮಾರುವವಳು ದೇವರಿಗೆ ನಮಸ್ಕರಿಸುವಂತಹ ಲೂದ್ಯಳೆನ್ನುವಳನ್ನು ಲೂದ್ಯಳು ಎನ್ನುವಂತ ಹೆಸರುಳ್ಳ ಒಂದು ಸ್ತ್ರೀಯು ಪೌಲನು ಆಡುತ್ತಿದ್ದ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಳು ಆಗ ಪೌಲನು ಹೇಳಿದ್ದವುಗಳನ್ನು ಗಮನಿಸುವಂತೆ ಕರ್ತನು ಆಕೆಯ ಹೃದಯವನ್ನು ತೆರೆದುಕೊಟ್ಟನು ಎಲ್ಲರೂ ಕುಳಿತು ಪೌಲನು ಹೇಳುವ ಸಂದೇಶವನ್ನು ಕೇಳುತ್ತಿದ್ದಾರೆ ಆ ಸಂದೇಶವನ್ನು ಕೆಲವರು ಕೇಳುತ್ತಿದ್ದಾರೆ ಕೆಲವರು ಗಮನಿಸುತ್ತಿದ್ದಾರೆ ಕೆಲವರಿಗೆ ಅರ್ಥವಾಗ್ತಿದೆ ಕೆಲವರಿಗೆ ಆಗ್ತಿಲ್ಲ ಲೂದ್ಯಳು ದೇವರ ಭಕ್ತಿಯುಳ್ಳವಳು ಆದರೆ ಇವರು ಹೇಳುವ ವಾಕ್ಯಗಳು ಸಂದೇಶಗಳು ಅವಳಿಗೆ ಅದು ಹೊಸದಾಗಿ ಕಂಡುಬಂತು ಅವಳು ಕುಳಿತು ಗಮನಿಸುತ್ತ ಕೇಳುತ್ತಿರುವಾಗಲೇ ಕರ್ತನು ಲೂದ್ಯಳ ಹೃದಯವನ್ನು ತೆರೆದನು ಕರ್ತನೊಬ್ಬ ವ್ಯಕ್ತಿಯ ಹೃದಯವನ್ನು ತೆರೆದರೆ ಮಾತ್ರವೇ ಸತ್ಯವೇದ ವಾಕ್ಯವು ಅರ್ಥವಾಗುವುದು ಕರ್ತನಿಗೆ ಸಂಬಂಧಪಟ್ಟ ಕಾರ್ಯಗಳು ಅರ್ಥವಾಗುವುದು ನೀವು ಸುಮ್ನೆ ಕಮೆಂಟ್ರೀಸು ಬುಕ್ಸು ನೀವು ಅದನ್ನು ಪಡೆದು ಲೋಕಜ್ಞಾನದಿಂದ ದೇವರನ್ನು ಗ್ರಹಿಸಲು ಪ್ರಯತ್ನಿಸುವುದಾದರೆ ನೀವು ಖಂಡಿತವಾಗಿಯೂ ಸೋತು ಹೋಗುವಿರಿ ಹಾಗಾದರೆ ಕರ್ತನು ನಮ್ಮ ಹೃದಯವನ್ನು ತೆರೆಯಬೇಕು ಕರ್ತನ ವಾಕ್ಯವು ನಮ್ಮೊಳಗೆ ಅದು ಪ್ರವೇಶ ಮಾಡುವುದಕ್ಕೆ ನಮ್ಮ ಹೃದಯವನ್ನು ನಾವು ದೇವರ ಕೈಗಳಿಗೆ ಒಪ್ಪಿಸಿಕೊಡಬೇಕು ನೀವು ಪ್ರತಿ ಬಾರಿ ಸತ್ಯವೇದವನ್ನು ಓದುವುದಕ್ಕೆ ಮುಂದಾಗಬೇಕಾದರೂ ವಾಕ್ಯವನ್ನು ಧ್ಯಾನಿಸಲು ಮುಂದಾಗುವುದಾದರೂ ಪ್ರಾರ್ಥನೆ ಮಾಡಿ ನಿಮ್ಮ ಹೃದಯವನ್ನು ಕರ್ತನು ತಮ್ಮ ಕೈಬೆರಳುಗಳಿಂದ ಸ್ಪರ್ಶಿಸಿ ತರೆಯುವುದಕ್ಕಾಗಿ ವಾಕ್ಯದಲ್ಲಿ ಏಳಲ್ಪಟ್ಟಿರುವಂಥ ಸಾರಾಂಶವನ್ನು ಗ್ರಹಿಸಿಕೊಳ್ಳಲು ಜ್ಞಾನವನ್ನು ಕೊಡಿ ಎಂಬುದಾಗಿ ಪ್ರಾರ್ಥನೆ ಮಾಡಿಯೇ ಮುಂದುವರಿಯಬೇಕು ಬಿಟ್ಟು ನಾವು ಓದೋಣ ನಾವೇ ಅದನ್ನ ಬರ್ಕೊಳ್ಳೋಣ ಅಂತ ಹೇಳಿ ಶಾರೀರಿಕವಾಗಿ ಪ್ರಯತ್ನ ಮಾಡಿ ಧ್ಯಾನ ಮಾಡುವುದಾದರೆ ಸತ್ಯವೇದದಲ್ಲಿ ನಿಮ್ಮಿಂದ ಪರಿಪೂರ್ಣವಾಗಿ ಯಾವುದನ್ನು ಗ್ರಹಿಸಲಾಗದು ಏಕೆಂದರೆ ಕರ್ತನ ಸತ್ಯವೇದವೆನ್ನುವಂಥದ್ದು ಮರೆಯಾಗಿರುವಂಥ ರಹಸ್ಯಗಳು ಒಳಗೊಂಡದ್ದು ಬಹಳ ಕಾರ್ಯಗಳು ನೇರವಾದ ಅರ್ಥವನ್ನು ಒಳಗೊಂಡಿರುವುದಿಲ್ಲ ಅದನ್ನು ಪರಿಶುದ್ಧಾತ್ಮನ್ನು ಪ್ರಕಟಿಸುವುದಾದರೆ ಮಾತ್ರವೇ ನಾವು ಸ್ಪಷ್ಟವಾಗಿ ಗ್ರಹಿಸಲು ಸಾಧ್ಯ ಈಗ ನೀವು ಚೆನ್ನಾಗಿ ನೋಡಿರಿ ಈ ಲೂದ್ಯಳು ಮುಂಚಿತವಾಗಿ ದೈವಭಕ್ತಿ ಇದ್ದವಳು ಎಂಬುದಾಗಿ ಬರೆಯಲ್ಪಟ್ಟಿದೆ ಅವಳು ದೈವಭಕ್ತಿ ಇದ್ದವಳೆ ಆಗಿದ್ದಾಗಲೂ ಪೌಲನು ಇಳಿದ ಮಾತುಗಳನ್ನು ಗಮನಿಸುವ ಹಾಗೆ ಅಂಗೀಕರಿಸುವ ಹಾಗೆ ಕರ್ತನು ಅವಳ ಹೃದಯವನ್ನು ತೆರೆದನು ತೆರೆದಾಗಲೇ ಅಸತ್ಯವಾಗಿರುವ ಕಾರ್ಯಗಳು ಅವಳಿಗೆ ಸ್ಪಷ್ಟವಾಗಿ ಅರ್ಥವಾಯಿತು ಅಲ್ಲಿಯವರೆಗೂ ಮೇಲ್ನೋಟವಾಗಿ ಒಂದು ಯಂತ್ರದಂತೆ ದೇವರನ್ನು ಆರಾಧಿಸುವುದರಲ್ಲಿ ದೇವರನ್ನು ನಂಬುವುದನ್ನು ಸಹಜವಾಗಿಟ್ಟುಕೊಂಡಿದ್ದಳು ಎನ್ನುವಂತದೇ ಇದರ ಅರ್ಥ ಆಗ ನೋಡಿರಿ ಅವಳ ಹೃದಯವನ್ನು ತೆರೆದನು ಮುಂದಿನ ವಾಕ್ಯ ಹೇಳುತ್ತದೆ ಅವಳು ಆಕೆಯ ಮನೆಯವರು ದೀಕ್ಷಾಸ್ನಾನ ಪಡೆದ ನಂತರ ಆಗ ಈ ಸ್ತ್ರೀ ಇದನ್ನು ಕೇಳಿದ ಕೂಡಲೇ ಯೇಸುವನ್ನು ಸ್ವೀಕರಿಸಿಕೊಂಡು ಅವಳ ಕುಟುಂಬದವರು ಸ್ವೀಕರಿಸಿಕೊಂಡು ಎಲ್ಲರೂ ಒಂದು ಕುಟುಂಬವಾಗಿ ದೀಕ್ಷಾಸ್ನಾನ ಪಡೆದುಕೊಂಡರು ಅವಳು ನಮ್ಮನ್ನು ನೋಡಿ ಆ ಸ್ತ್ರೀಯು ಪೌಲಸೀಲರನ್ನು ನೋಡಿ ನೀವು ನನ್ನನ್ನು ಕರ್ತನ ಬಳಿ ವಿಶ್ವಾಸವಿರುವವಳು ಎಂಬುದಾಗಿ ಎಣಿಸುವುದಾದರೆ ನೀವು ಹೇಳಿದಂಥ ಮಾತನ್ನು ನಂಬಿದ್ದೇನೆ ದೀಕ್ಷಾಸ್ಥಾನ ತೆಗೆದುಕೊಂಡಿದ್ದೇನೆ ನೀವು ನನ್ನ ವಿಶ್ವಾಸವನ್ನು ನಂಬುವುದಾದರೆ ನನ್ನ ಮನೆಯಲ್ಲಿ ವಾಸವಿರಬೇಕು ಎಲ್ಲಿಂದಲೇ ನೀವು ಸೇವೆ ಮಾಡಬೇಕೆಂದು ಒಂದು ಪ್ರೀತಿಯ ಆಜ್ಞೆಯನ್ನು ಕೊಡುವುದನ್ನು ನೋಡಬಹುದು ನೋಡಿರಿ ಕರ್ತನ ಬಳಿಯಿಂದ ಒಳಿತನ್ನು ಪಡೆದು ಈ ಕುಟುಂಬವೇ ರಕ್ಷಣೆಯನ್ನು ಹೊಂದಿ ಬಲೆ ಕಟ್ಟಲಾಗದ ರಕ್ಷಣೆಯನ್ನು ಹೊಂದಿದ ನಾವು ಆದ್ದರಿಂದ ನಾವು ಈ ಸೇವೆಗೆ ಸಹಾಯವಾಗಿರಬೇಕು ನಮ್ಮ ಜೀವಿತ ಬದಲಾದದ್ದು ನಿಮ್ಮಿಂದಲೇ ಆದ್ದರಿಂದ ನೀವು ನಮ್ಮ ಬಳಿ ವಾಸವಿರಬೇಕೆಂಬುದಾಗಿ ಬಹಳವಾಗಿ ಬೇಡಿಕೊಂಡಳಂತೆ ಬಹಳವಾಗಿ ಬೇಡಿಕೊಂಡು ನಮ್ಮ ಬಳಿಯಲ್ಲಿ ನೀವು ವಾಸವಿರಬೇಕೆಂದು ಹೃದಯಪೂರ್ವಕವಾಗಿ ಅವರನ್ನು ಕರೆದು ತನ್ನ ಮನೆಯಲ್ಲಿ ಉಪಚರಿಸಿದಳು ಚರಿತ್ರೆಯಲ್ಲಿ ನೋಡಬೇಕಾದರೆ ತುವತೈರ ಪಟ್ಟಣದಲ್ಲಿ ಅವರು ಮಾಡಿದಂತಹ ಆ ಸೇವೆಯು ಅವರು ಇವಳ ಮನೆಯಲ್ಲಿಯ ವಾಸವಾಗಿದ್ದು ತುವತೈರಾದಲ್ಲೂ ಸುತ್ತಲಿದಂತಹ ಪಟ್ಟಣಗಳಲ್ಲೂ ಹಾದು ಹೋಗಿ ಸುವಾರ್ತೆಯ ಸೇವೆಯನ್ನು ನೆರವೇರಿಸಿದರು ಇದನ್ನು ಸತ್ಯವೇದ ಎಲ್ಲ ಕಡೆ ಓದ್ಬೋದು ಅಷ್ಟರ ಮಟ್ಟಿಗೆ ವಿಶ್ವಾಸವಿರುವಂಥ ಒಂದು ತಾಯಿಯಾಗಿ ಲೂದ್ಯಳು ಅಲ್ಲಿ ಬದುಕಿದಳು ಎಂಬುದಾಗಿ ಕರ್ತನ ಸತ್ಯವೇದ ಇಳುತ್ತದೆ ಆಗ ಪೌಲನು ಮತ್ತು ಸೀಲನ ಒಂದು ಮೇಲ್ವಿಚಾರದಲ್ಲಿ ಆರಂಭಗೊಂಡಂತ ಒಂದು ಸಭೆ ಈ ತುವತೈರಾದಲ್ಲಿ ಒಂದು ಚರ್ಚನ್ನು ಆರಂಭಿಸಿದರು ಒಂದು ಸಭೆ ಆ ಸಭೆಯಲ್ಲಿ ಪೌಲನ್ನು ಸೀಲನ್ನು ಮೇಲ್ವಿಚಾರಿಸಿ ಅವರೇ ನಿರ್ವಹಿಸಿದರು ಆದರೆ ಯಾರ ಎಂದು ನೋಡುವುದಾದರೆ ಲೂದ್ಯುಳ ಆ ಸಭೆಯನ್ನು ಕಟ್ಟಿದರು ಲೂದ್ಯಳನ್ನು ಅಲ್ಲಿ ಮೇಲ್ವಿಚಾರಕಳಾಗಿಟ್ಟು ನಂತರದ ದಿನಗಳಲ್ಲಿ ಈ ಸಭೆಯಲ್ಲಿ ಹಲವು ಬದಲಾವಣೆಗಳು ಬಂದು ಇದು ಕಠಿಣವಾಗಿ ಹಿಂಜಾರಿ ಹೋದರು ಇದರ ಆರಂಭ ಬಹಳ ಸರಿಯಾಗಿದ್ದು ಸರಿಯಾದವರಿಂದ ಅದು ಆರಂಭಗೊಂಡಿತು ಈ ಸಭೆಯು ಚೆನ್ನಾಗಿ ಕರ್ತನಿಂದ ಬೆಳವಣಿಗೆ ಹೊಂದಿತು ಈ ಸಭೆಯನ್ನು ಆರಂಭಿಸಲು ಅವರು ಲೂದ್ಯಳನ್ನು ಉಪಯೋಗಿಸಿಕೊಂಡೇ ತುವತೈರದಲ್ಲಿ ಒಂದು ದೊಡ್ಡ ಸಭೆಯನ್ನು ಅವರು ಅಲ್ಲಿ ಸ್ಥಾಪಿಸಿದರು ಅದು ನಂತರದ ದಿನಗಳಲ್ಲಿ ಈ ಸಭೆಯು ವಂಚನೆಗೆ ಒಳಗಾಗಿ ಹಿಂಜಾರಿ ಹೋಯಿತು ನನ್ನ ಮುಂಚೆನೆ ಹೇಳದ್ನಲ್ಲ ಸ್ಲೈಡಿಂಗ್ ಅವರ ಒಂದು ವಿಶ್ವಾಸದಿಂದ ಅಗಲಿ ಹೋಗುವಂಥದ್ದು ಆ ವಿಶ್ವಾಸದಿಂದ ಅವರಲ್ಲಿದ್ದಂತಹ ವಿಶ್ವಾಸದಿಂದ ಲೋಕ ಕಾರ್ಯಗಳಿಂದ ಜಾರಿ ಹೋಗುವಂಥದ್ದು ಇವತ್ತು ಬಹಳ ಜನರ ಜೀವಿತ ಬಹಳ ಸೇವೆಗಳು ಈ ರೀತಿಯಾಗಿಯೇ ಹಾದು ಹೋಗುತ್ತಿದೆ ಆಗ ಆರನೇ ಶತಮಾನದಲ್ಲಿ ಕ್ರಿಸ್ತಶತ ಆರನೇ ಶತಮಾನದಲ್ಲಿ ಅದರಲ್ಲಿ ಬೋನಿಫಾಸ್ ಎನ್ನುವವರು ಆ ಸಭೆಯಲ್ಲಿ ಸಭೆ ಕಟ್ಟಿಯಾಯಿತು ಅದು ಹಲವು ನೂರು ವರ್ಷಗಳನ್ನು ದಾಟಿಕೊಂಡು ಬರುತ್ತಿದೆ ಸಭೆ ಒಳ್ಳೆಯ ಬೆಳವಣಿಗೆ ಹೊಂದಲು ಆರಂಭವಾಯಿತು ಬೆಳವಣಿಗೆ ಹೊಂದಲು ಆರಂಭಿಸುವಾಗ ಬಹಳ ಜನಗಳು ಅಲ್ಲಿ ಬಂದು ಸೇರಲು ಆರಂಭಿಸಿದಾಗ ಹಣದ ವಹಿವಾಟು ಅಧಿಕವಾದಾಗ ಆ ಸಭೆಯು ಹಿಂಜಾರುವುದಕ್ಕೆ ಆರಂಭಿಸಿತು ಅದರ ನಂತರ ಏನು ಮಾಡಿದರೆಂದರೆ ಆ ಸಭೆಗೆ ಒಂದು ನಾಯಕರು ಎದ್ದರು ಹೆಸರು ಬೋನಿಪಾಸ್ ಎನ್ನುವಂಥದ್ದು ಈ ಬೋನಿಪಾಸ್ ಕಾಲದಲ್ಲಿ ಜಗತ್ತಿನಲ್ಲಿ ಎಲ್ಲೆಲ್ಲಾ ಸಭೆಗಳು ಕಟ್ಟಲ್ಪಟ್ಟಿದ್ದವು ಇಲ್ಲಿಂದ ಹೋಗಿ ಜಗತ್ತೆಂಬುದಾಗಿ ಹೇಳಿದರೆ ಅಮೆರಿಕ ಲಂಡನೆಲ್ಲ ಹೋಗಬೇಡಿರಿ ಆ ಪರಿವಾರದಲ್ಲಿ ಆಸಿಯಾ ಸೀಮೆಯ ಪರಿವಾರದಲ್ಲಿ ಇನ್ನು ಗ್ರೀಕ್ ದೇಶಕ್ಕೆ ಸಂಬಂಧಪಟ್ಟ ಪರಿವಾರದಲ್ಲಿ ಇನ್ನು ಪಕ್ಕದ ದೇಶಗಳು ಪರ್ಷಿಯ ದೇಶ ಈ ರೀತಿಯಾದ ದೇಶಗಳಲ್ಲೆಲ್ಲ ಸಭೆ ವ್ಯಾಪಿಸುತ್ತಾ ಬಂತು ಈ ಸಭೆಗಳೆಲ್ಲವನ್ನೂ ಒಟ್ಟುಗೂಡಿಸಿ ಅದಕ್ಕೆ ಒಬ್ಬ ನಾಯಕನನ್ನು ಸರ್ವ ದೇಶದ ನಾಯಕರಾಗಿ ಒಬ್ಬನನ್ನು ಒಬ್ಬನನ್ನು ಏರ್ಪಡಿಸಿ ಅವನಿಗೆ ಬಿಷಪ್ ಎನ್ನುವಂಥ ಪಟ್ಟವನ್ನು ಕೊಟ್ಟರು ಆ ಪಟ್ಟದಲ್ಲಿ ಈ ಬೋನಿಫಾಸನನ್ನೇ ನೇಮಿಸಿಟ್ಟಿದ್ದರು ಈ ಬೋನಿಫಾಸ್ ಅಧಿಕಾರದಲ್ಲಿರುವಾಗಲೇ ಸಭೆಯಾದದ್ದು ಧರ್ಮ ನಾಯಕರುಗಳ ನಿಯಂತ್ರಣದ ಒಳಗೆ ಅದು ಕಟ್ಟುಪಾಡೊಳಗಾಯಿತು ಇದರಲ್ಲಿ ಬಿಷಪ್ ಎಂದು ಕರೆಯಲ್ಪಟ್ಟಂತಹ ಸರ್ವ ದೇಶದ ಸಭೆಗಳ ನಾಯಕರೇ ನಂತರದ ದಿನಗಳಲ್ಲಿ ಪೋಪ್ ಎಂಬುದಾಗಿ ಕರೆಯಲ್ಪಟ್ಟರು ಇದಕ್ಕೆಲ್ಲ ಆರಂಭ ಕಾಲಘಟ್ಟದಲ್ಲಿ ಪ್ರಥಮವಾಗಿ ಎದ್ದವರು ಈ ಬೋನಿಫಾಸ್ ಎನ್ನುವಂಥದ್ದು ಇಲ್ಲಿ ಒಂದು ಇತಿಹಾಸವಾಗಿ ಇಲ್ಲಿ ಹೇಳಲ್ಪಟ್ಟಿದೆ ಇವರ ಒಂದು ಕಾಲಘಟ್ಟದಲ್ಲಿಯೇ ಸಭೆಯಾದದ್ದು ಅಧಿಕಾರ ಮಾಡುವವರಾಗೆ ಆಳ್ವಿಕೆ ಮಾಡುವವರ ಕೈಗಳ ಒಳಗೆ ಹಾದುಹೋಯಿತು ಧರ್ಮಗುರುಗಳ ಕೈಗಳಿಗೆ ಅವುಗಳು ಆಳ್ವಿಕೆಗೆ ತರಲ್ಪಟ್ಟವು ಇದನ್ನು ಬಂದು ಆಳ್ವಿಕೆ ಮಾಡುವವರು ನಿರ್ವಹಿಸುವವರು ವಿಶ್ವಾಸಿಗಳು ಇವರೆಲ್ಲರೂ ಬೇರ್ಪಡಿಸಲ್ಪಟ್ಟು ಸಭೆಯಲ್ಲಿ ಸ್ಟ್ರಾಂಗ್ ಆಗಿರುವ ನಾಯಕರುಗಳು ಆಳ್ವಿಕೆ ಮಾಡುವವರು ನೇಮಿಸಲ್ಪಟ್ಟು ಇವರ ಕಾಲಘಟ್ಟದಲ್ಲಿಯೇ ಸಭೆಗಳನ್ನು ನಿಯಂತ್ರಿಸುವಂತಹ ಅಧಿಕಾರಗಳು ಏರ್ಪಡಿಸಲ್ಪಟ್ಟವು ಸಭೆಗಳಿಗಾದ ಸಾಮಾನ್ಯವಾದಂಥ ಕಟ್ಟಡಗಳು ಕೊಡಲ್ಪಟ್ಟವು ಸಭೆಯೆಂದರೆ ಆ ಕಾಲದಲ್ಲಿ ಸಭೆ ಯಾವ ರೀತಿಯದು ನಡೆಯಬೇಕು ಅವರು ಏನೆಲ್ಲ ಮಾಡಬೇಕೆಂದು ಸಾಮಾನ್ಯವಾಗಿ ಕೆಲವು ಆಜ್ಞೆಗಳು ಅದರಲ್ಲಿ ವಿವಾಹದ ಆಜ್ಞೆ ಇತ್ತು ಕಾಣಿಕೆ ಕೊಡುವುದರ ಕುರಿತಾಗಿ ಇತ್ತು ಸಭೆಯ ಬೆಳವಣಿಗೆಯಲ್ಲಿ ವಿಶ್ವಾಸಿಗಳ ಪಾತ್ರವಿತ್ತು ಈ ರೀತಿ ಬಹಳ ಕಾನೂನುಗಳು ಇವೆಲ್ಲವನ್ನೂ ಸ್ಯಾಕ್ರಿಮೆಂಟ್ಸ್ ಎಂಬುದಾಗಿ ಹೇಳುವರು ಸಭೆಗೆ ಸಂಬಂಧಪಟ್ಟ ಕೆಲವು ಪಾರಂಪರ್ಯ ಕಾರ್ಯಗಳು ಇವುಗಳೆಲ್ಲವೂ ಅಲ್ಲಿ ಏರ್ಪಡಿಸಲ್ಪಟ್ಟು ಒಂದು ಧರ್ಮೋಪದೇಶ ಪುಸ್ತಕವಾಗಿ ಏರ್ಪಡಿಸಲ್ಪಟ್ಟದ್ದು ಈ ಕಾಲಘಟ್ಟಗಳಲ್ಲಿಯೇ ಅದಕ್ಕೆ ಸಭೆಗಳ ಕಾನೂನುಗಳು ಎಂಬುದಾಗಿ ಕರೆಯಲ್ಪಟ್ಟಿತ್ತು ಇದರಲ್ಲಿ ಬಹಳ ಅಧಿಕವಾದ ವೃತ್ತಿ ಅದರ ನಂತರ ವೃತ್ತಿಗಳು ಮೇಲ್ವಿಚಾರಕರೆಂದು ಪದವಿಗಳು ನೇಮಿಸಲ್ಪಟ್ಟವು ಆಗ ಇವರೆಲ್ಲರೂ ಕೂಡಿ ಒಂದು ದೊಡ್ಡ ನಿರ್ವಾಹದಂತೆ ಲೋಕಸಭೆಗಳನ್ನು ಪೂರ್ತಿಯಾಗಿ ಅವರು ಒಂದಾಗಿ ಅವುಗಳನ್ನು ಒಗ್ಗೂಡಿಸಿ ಒಂದು ನಾಯಕತ್ವದ ಕೆಳಗೆ ತಂದು ಎಲ್ಲಾ ಸಭೆಗಳು ಇವುಗಳ ಕೆಳಗೆ ಇರಬೇಕೆಂದು ಇಲ್ಲಿ ಕೊಡಲ್ಪಡುವಂಥ ಕಟ್ಟಳೆಗಳನ್ನು ಹಿಂಬಾಲಿಸಬೇಕು ಎನ್ನುವಂತ ನಡವಳಿಕೆ ಅಲ್ಲಿ ತರಲ್ಪಟ್ಟಿತ್ತು ಇದರಿಂದ ಅಲ್ಲಿ ಹಣದ ವಹಿವಾಟು ಅಧಿಕವಾಗಿ ಇದ್ದುದರಿಂದ ಸಭೆಯ ಒಂದು ಐಶ್ವರ್ಯವು ಅದು ಬಹಳವಾಗಿ ಆರಂಭಿಸಿತು ಅಲ್ಲಿ ಪದವಿಗೆ ಯಾರು ಬರುವರು ಅಧಿಕಾರಕ್ಕೆ ಯಾರು ಬರುವರು ಎಂದು ಕಾದಾಟವು ಒಟ್ಟೆ ಕಿಚ್ಚು ಅಧಿಕವಾಗಲಾರಂಭಿಸಿತು ಸಭೆಯು ತನ್ನ ಆದಿ ನೆಲೆಯಿಂದ ದಾರಿ ತಪ್ಪಲು ಆರಂಭಿಸಿತ್ತು ಇಂಜಾರಲು ಈಗ ಈ ಸಭೆಯ ಕುರಿತಾದ ಮೇಲಧಿಕವಾದ ಸಂದೇಶವನ್ನು ಮುಂದಿನ ಬಾರಿ ನಾವು ಭೇಟಿಯಾಗುವಾಗ ಸ್ಪಷ್ಟವಾಗಿ ಅದನ್ನು ನೋಡೋಣ ಅಲ್ಲಿಯವರೆಗೂ ಕರ್ತನಾಗಿರುವ ದೇವರು ದೇವರ್ತಾನೆ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ ಆಮೇನ್